Krazy couple, tan-tan-a-tan-a, Krazy couple. Namaskara. ಪ್ರತಿ ಕಲ್ಲಲ್ಲೂ ಒಂದು ಶಿಲ್ಪ ಇರುತ್ತೆ. ಆದ್ರೆ ಒಂದು ಒಳ್ಳೆ ಶಿಲ್ಪಿ ಕೈಗೆ ಸಿಕ್ಕಾಗ ಮಾತ್ರ ಸುಂದರವಾದ ಒಂದು ಶಿಲ್ಪ ಹೊರಗ್ ಬರೋಕ್ ಸಾಧ್ಯ. ಹಾಗೆ ಪ್ರತಿ ಮನುಷ್ಯರಲ್ಲೂ ಒಂದೊಂದು ಟ್ಯಾಲೆಂಟ್ಸ್, ಸೆನ್ಸ್ ಆಫ್ ಹ್ಯೂಮರ್, ಕ್ರೇಸಿನೆಸ್, ಹ್ಯಾಪಿನೆಸ್ ಎಲ್ಲ ಇರುತ್ತೆ. ಅವಕಾಶ ಸಿಕ್ಕಾದ್ರೆ ಮಾತ್ರ ಅದೆಲ್ಲ ಹೊರಗ್ ಬರೋಕ್ ಸಾಧ್ಯ ಆಗುತ್ತೆ. ಅವಕಾಶ ಸಿಕ್ಕಲಿಲ್ಲ ಅಂದ್ರೆ ನಾವೇ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಿಮಗೋಸ್ಕರ, ನಮಗೋಸ್ಕರ ಕ್ರೇಸಿ ಕಪಲ್ ಕ್ರಿಯೇಟ್ ಮಾಡ್ತೀವಿ. ಇವತ್ತು 4 ಕಪಲ್ಸ್ ರೆಡಿ ಆಗಿದ್ದಾರೆ, ನೋಡೋಣ ಅವರೆಷ್ಟು ಕ್ರೇಸಿ ಆಗಿದ್ದಾರೆ ಅಂತ. ಕ್ರೇಸಿ ಕಪಲ್ ಅನ್ನೋ ಅದೊಂದು ಆ ಟೈಟಲ್ ಯಾರಿಗೆ ಸಿಗುತ್ತೆ ಅನ್ನೋದು ಒಬ್ಬೊಬ್ಬರಿಗೂ ನಿಮ್ಮ ಮನಸ್ಸಲ್ಲಿ ನಮಗೆ ಅನ್ನೋದ, ಇಲ್ಲಾಂದ್ರೆ ಇವನಿಗೆ ಅದು ಸಿಗುತ್ತೆ, ಇವರೇ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಆ ತರ ಕರೆಕ್ಟ್ ಆಗಿ ಹೇಳಬೇಕು. ಯಾರಿಗೆ ಸಿಕ್ಕಿದ್ರು ಖುಷಿ, ಯಾರು ಸಿಕ್ಕಿದ್ರೆ ಮಾಡಲಿಲ್ಲ ನಾವು, ಸ್ಟಾರ್ಟ್ ಮಾಡಿದ್ ಅಲ್ವಾ, ಸ್ವಲ್ಪ ಎಲ್ಲ ಮಾತಾಡ್ಲಿ ಪರವಾಗಿಲ್ಲ. ನೀವೆಲ್ಲ ಸ್ಟೂಡೆಂಟ್ಸ್, ನಾನೊಂದು ಟೀಚರ್ ತರ ಚಿಕ್ಕ ಚಿಕ್ಕ ಕ್ವಶನ್ಸ್ ಎಲ್ಲ ಕೇಳ್ತೀನಿ, ಆನ್ಸರ್ ಕೊಡ್ಬೇಕು. ಫನ್ ಟೈಮ್ ಅಷ್ಟೇ ಇದು, ಪಾಯಿಂಟ್ಸ್ ಏನು ಇಲ್ಲ. ಓಕೆ, ಹಸ್ಬೆಂಡ್ ಹತ್ರ ನಾನು ಕ್ವಶನ್ ಕೇಳ್ತೀನಿ, ಅವ್ರ ಗೊತ್ತಿಲ್ಲ ಅಂದ್ರೆ ವೈಫ್ ಸಪೋರ್ಟ್ ಮಾಡಕ್ ಆಗುತ್ತೆ. ಫಸ್ಟ್ ಯಾರು ಬರೋದು? ಬನ್ನಿ ಶಶಿ ಅವರೇ, ನೀವೇ ಬನ್ನಿ. ಡೈಮಂಡ್ ಹಲ್ಲಿರೋ ಶಶಿ ಅವರೇ, ನಿಮ್ಗೆ ಬನ್ನಿ, ನಿಮ್ಗೆ ಹೆಂಡತಿ ನೀವೇ ಕರೀರಿ. ಬಾಚಿನ್ನು ಚಿನ್ನು ಬಾಚಿನ್ನು ಕಣ್ಣ ಹುಡುಗಿ. ಓಕೆ, ಸ್ಮೈಲ್ ವಿತ್ ಸ್ಮೈಲ್ ಪ್ರೋಗ್ರಾಮ್ ಶುರು ಮಾಡ್ಬೇಕು ಅಂತ ಆಸೆ ನನಗೆ. ಅದಕ್ಕೆ ಡೆಂಟಿಸ್ಟ್ ಇನ್ ಪಕ್ಕದಲ್ಲೇ ನೋಡಿದ್ರ ಒಂದು ಎಷ್ಟೊಂದು ಪ್ಲಾನಿಂಗ್ ಅಂತ. ಡೈಮಂಡ್ ಹಲ್ಲು ತೋರಿಸಿ, ಆಹಾ ಶರ್ಟು ಅಷ್ಟೇ ಶೈನಿಂಗ್ ನೋಡಿ, ನೋಡಿದೀರ ನೀವು ಅವರೇ ಶೈನಿಂಗ್ ಸ್ಟಾರ್ ಅಲ್ವಾ. ನೋಡೋಣ ಕ್ವಶ್ಚನ್ಗಳು. ಪಂಚಭೂತಗಳು ಅನ್ನೋದು ನಮ್ಗೆ ಗೊತ್ತು ಅಲ್ವಾ, ಆಕಾಶ ನೀರು ಭೂಮಿ ಅಗ್ನಿ ವಾಯು, ಅದಲ್ಲ ಪಂಚ ರಸಗಳು ಯಾವು? ಉಪ್ಪು ಹುಳಿ, ಉಪ್ಪು ಹುಳಿ ಖಾರ ಖಾರ ಸಪ್ಪೆ ಸಪ್ಪೆ ಅಂದ್ರೆ ಕರೆಕ್ಟ್ ಆಗಲ್ಲ, ಕರೆಕ್ಟ್ ಉಪ್ಪು ಹುಳಿ ಖಾರ ಖಾರ ಮೀನ್ಸ್ ಅದು ಕರೆಕ್ಟ್ ಆಗಿ ಹೇಳ್ಬೇಕು. ಉಪ್ಪು ಹುಳಿ ಖಾರ ಉಪ್ಪು ಹುಳಿ ಸಿಹಿ ಕಹಿ 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 ಉಪ್ಪು ಹುಳಿ ಖಾರ ಸಿಹಿ ಕಹಿ ಕಹಿ. ಓಕೆ, ವೆರಿ ಗುಡ್. ಪಂಚರಸಗಳು ಅದು ನೀವಿಬ್ರು ಸೇರ್ಕೊಂಡು ಹೇಳಿದ್ರಿ, ಬಟ್ ಫಸ್ಟ್ ನೀವೇ ಹೇಳಿರ್ಬೇಕು. ಸರಿ, ಓಕೆ. ಸೆಕೆಂಡ್ ಕ್ವಶನ್, ನೂರಲ್ಲಿ ಎಷ್ಟೊತ್ತು ಒಂಬತ್ತುಗಳಿದೆ? ಬೇಗ 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 ಬಾ. 1, 2, 3, 4, 5, 10. ಓಕೆ, ನಿಮ್ದು 10. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಯಾರು ಹೇಳೋದು ಅದು ಕರೆಕ್ಟ್. ನೀವು ನವೀನ್ ಹೇಳಿ. ಒಂದೇ. ಓಕೆ, ರೆಡಿ. ಒಂದೇ. 1 to 100 ಆರ್ ಜಸ್ಟ್ 100 to 100? 10. 10. ನೀವು 9 ಒಂದೇ ಬರೋದು, ಅದು ರಿಪೀಟ್ ಆಗುತ್ತೆ. ಅದಲ್ಲ, 9 ರಿಪೀಟ್ ಆಗುತ್ತೆ ಕರೆಕ್ಟ್. 1 10 ಹತ್ತಕ್ಕಿಂತ ಜಾಸ್ತಿ ಇದೆ. ಹತ್ತಕ್ಕಿಂತ ಜಾಸ್ತಿ ಅದಲ್ಲ ಬೇಡ, ಒಂದೇ ಆನ್ಸರ್. 1 10 10 10 20 ಇದೆ, ಅದೇ ಕರೆಕ್ಟ್ ಆನ್ಸರ್. 99 2 ಇದೆ, 20 ಇದೆ ಅಲ್ವಾ. ಆದ್ರೆ 100ಲ್ಲಿ 9 ಇಲ್ಲ, 1 0 0 ಅಷ್ಟೇ. 12 ಅಣೆ ಅಂದ್ರೆ ಎಷ್ಟು? ಬೇಗ ಹೇಳ್ಬೇಕು. 1 2 3 4 5 6 7 8 9 10. ಅದೀವ್ ಹೇಳಿ. 25 paisa. ಏಯ್, 75 paisa. ಎಲ್ರಿಗೂ ಗೊತ್ತು, ಹೋಗಿ. ಟೀಚರ್ಗೆ ಒಂದು ನಿರಾಸೆ ಬಂದ್ಬಿಡುತ್ತೆ ಕರೆಕ್ಟ್ ಆಗಿ ಈ ಸ್ಟೂಡೆಂಟ್ಸ್ ಎಲ್ಲ ಹೇಳಿದ್ರೆ. ಓಕೆ, ಇದೊಂದು ಫನ್ನಿ ಕ್ವಶನ್, ನೀವು ಯೋಚನೆ ಮಾಡಿ ಹೇಳಿ. ಇದು ಕರೆಕ್ಟ್ ಲಾಜಿಕಲ್ ಆಗಿ ಬೇಡ. ಭಾರತೀಯ ಸಂಸ್ಕಾರದಲ್ಲಿ ಮೊದಲು ಲಾಂಗ್ ಜಂಪ್ ಅಲ್ಲಿ ರೆಕಾರ್ಡ್ ಮಾಡಿದ್ರವರು ಯಾರು? ಯಾರ ಹೆಸರಲ್ಲಿ ಇದೆ ಲಾಂಗ್ ಜಂಪ್ ಅಲ್ಲಿ? ಅಶ್ವಿನಿ ನಾಚಪ್ಪ. ಭಾರತೀಯ ಸಂಸ್ಕಾರದಲ್ಲಿ ಅಂತ ಒಂದು ವರ್ಡ್ ನಾನು ಯೂಸ್ ಮಾಡಿದೆ. ಲಾಂಗ್ ಜಂಪ್ ಅಲ್ಲಿ ರೆಕಾರ್ಡ್ ಇನ್ನು ಯಾರ ಹೆಸರಲ್ಲಿ ಇದೆ? ಫಸ್ಟ್ ಜೈ ಆಂಜನೇಯ. ಹನುಮಾನ್. ಅದೇ ಆನ್ಸರ್. ಆದ್ಮೇಲೆನೆ ಎಲ್ರು. ಓಕೆ, ನೀವಿಬ್ರು ಎಷ್ಟು ಕ್ವಶನ್ ಕರೆಕ್ಟ್ ಆಗಿ ಹೇಳಿದ್ರಿ? ಒಂದೇ ಒಂದು ಕ್ವಶನ್ ಅಷ್ಟೇ ಅಲ್ಲ, ಮೂರಕ್ಕೊಂದು ಹೇಳಿದ್ರಿ. ಆಲ್ ದ ಬೆಸ್ಟ್. ಪರವಾಗಿಲ್ಲ, ಬೆಸ್ಟ್ ಸ್ಟೂಡೆಂಟ್. ಓಕೆ, ನಿಮ್ ಪಾಯಿಂಟ್ ಆಮೇಲೆ ಹೇಳ್ತೀನಿ ನಾನು, ಕೂತ್ಕೊಳ್ಳಿ. ಪಾಸ್ಪೋರ್ಟ್ ಇಲ್ಲದೆ ವಿದೇಶ ಕರೆದ ಪ್ರಥಮ ಭಾರತೀಯ ಮಹಿಳೆ ಯಾರು? ಸೀತಾಮಾತೆ. ಸೀತಾ, ಪರವಾಗಿಲ್ವೇ, ವೆರಿ ಗುಡ್. ಎಟಿಎಂ ಫುಲ್ ಫಾರ್ಮ್ ಏನು? ಆಟೋಮ್ಯಾಟಿಕ್
ಟೆಲ್ಲರ್ ಮಷಿನ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ವೇಟ್ ಲಿಫ್ಟಿಂಗ್ ವರ್ಲ್ಡ್ ರೆಕಾರ್ಡ್ ಯಾರ ಹೆಸರಲ್ಲಿ ಇದೆ? ಭೀಮಾ. ಭೀಮಾ ಅಲ್ಲ, ರಾಂಗ್. ಹನುಮಾನ್ ವರ್ಲ್ಡ್ ರೆಕಾರ್ಡ್. ಹನುಮಾನ್ ರಾಂಗ್. ವೇಟ್ ಲಿಫ್ಟಿಂಗ್ ಯಾರು? ಆಂಜನೇಯ. ಆಂಜನೇಯ. ನೀವು? ಭೀಮಾ. ಭೀಮಾ ನೀವು? ಸೇಮ್ ಆನ್ಸರ್, ಆಂಜನೇಯ. ಅಲ್ಲ ಕೃಷ್ಣ, ಗೋವರ್ಧನಗಿರಿ ಫಸ್ಟ್ ಫಸ್ಟ್ ಇತ್ತು, ಚಿಕ್ಕ ಹುಡುಗ ಅಲ್ವಾ ಪಾಪ, ಅದು ಅದು ಹೇಳ್ಬೇಕಲ್ಲ. ಕೃಷ್ಣ. ಇದು ಒಂದೇ ಒಂದು ಬರಲಲ್ಲಿ ಲಿಟಲ್ ಫಿಂಗರ್, ಇದು ಇದು ಲಿಟಲ್ ಫಿಂಗರ್ ಅಲ್ಲಿ ಅದೇ ರೆಕಾರ್ಡ್. ತ್ರೀ ಆನ್ಸರ್ಸ್, ಬಟ್ ನೀವು ಕರೆಕ್ಟ್ ಆಗಿ ಹೇಳ್ಬಿಟ್ರಿ, ಎರಡು ಕ್ವಶನ್ಸ್ ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಒಳ್ಳೆ ಹುಡುಗ, ಕೂತ್ಕೊಳ್ಳಿ. ಓಕೆ ಜಾನ್ವಿ, ಥ್ಯಾಂಕ್ ಯು ಜಾನ್ವಿ. ಜಗದೀಶ್. ಯೆಸ್ ಮ್ಯಾಮ್. ಪ್ರಪಂಚದಲ್ಲೇ ತುಂಬಾ ಹರಿತವಾದ ಆಯುಧ ಏನು? ಶಾರ್ಪ್ ವೆಪನ್. ಸಿಡಿಲು. 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 ನೀವು? ಒನ್ ಟೂ ನೈಫ್. ನೈಫ್. ನಾಲ್ಗೆ. ನಾಲ್ಗೆ. ನಾಲ್ಗೆ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ. ಒಂದು ಸಿಂಹದ ಬೋನಲ್ಲಿ ಹೋಗಿ ಬಿದ್ಬಿಟ್ರಿ. ಓಕೆ ಓಕೆ. ಹಾಗೇನ್ ಮಾಡ್ತೀರಾ ನೀವು? ಗುಹೆ ಅದ್ರಲ್ಲಿ ಬಿದ್ದೋಯ್ತು, ಏನ್ ಮಾಡೋದು? ಏನ್ ಮಾಡ್ತೀರಾ ನೀವು? ಸ್ಕ್ರೀಮಿಂಗ್. ಸ್ಕ್ರೀಮಿಂಗ್. ನೀವು? ಸ್ಕ್ರೀಮಿಂಗ್. ನೀವು ಹೇಳಿ. ಸಿಂಹ ನಿದ್ದೆ ಮಾಡ್ತಾ ಇತ್ತು ಅನ್ಸುತ್ತೆ. ನಿದ್ದೆ ಅಲ್ಲ, ನೋಡ್ಕೊಂಡಿದಾರ ಯಾರು ಬರೋದು ಅನ್ನೋದು. ನೀವು ಬಂದ ವಿಷಯ ಹೋಗುತ್ತೆ, ಗೊತ್ತಾಗುತ್ತೆ. ಡೈಮಂಡ್ ಬೇರೆ ಇದೆ. ಬೇಗ ಹಿಂಗೆ ಇರ್ತೀನಿ, ಮಲಗೋಗ್ಬಿಟ್ಟು ಬಿದ್ಬಿಟ್ಟು ಮಾತು ಬರಲ್ಲ. ಅದಲ್ಲ, ಏನಾದ್ರೂ ಟ್ರೈ ಮಾಡ್ಬೇಕಲ್ಲ, ಮನುಷ್ಯ ರಾಶಿ ಅಂದ್ರೆ ಟ್ರೈ ಮಾಡ್ಬೇಕು. ಏನ್ ಮಾಡ್ತೀರಾ? ಸ್ಕ್ರೀಮಿಂಗ್ ಗೀಮಿಂಗ್ ಏನಾದ್ರೂ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಫೈಂಟ್ ಎಲ್ಲ ಮಾಡಬಾರ್ದು. ಫೈಂಟ್ ಅದಾದ್ಮೇಲೆ ಇನ್ನೊಂದಿದೆ, ಫೈಂಟ್ ಮಾಡೋದ್ರೆ ಸಿಬ್ಬ ವೇಟ್ ಮಾಡ್ತಿದಾರ ಎಂದು ಫೈಂಟ್ ಮಾಡಿ ಬರ್ಲಿ ನೋಡೋಣ. ಫೈಟ್ ಮಾಡ್ತೀನಿ, ಅದು ಫೈಟ್. ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತೇನೆ. ಟ್ರೈ ಮಾಡ್ತಾ ಇದ್ರು, ಏನು ಅವಶ್ಯಕತೆ ಇಲ್ಲ, ಸಿಂಹ ಎಲ್ಲಿ ಎಲ್ಲ ಮಾಡ್ಬಿಡ್ತಾರೆ. ನೀವು ಸುಮ್ಮನೆ ಇದ್ರೆ ಸಾಕು ಅಲ್ವಾ? ಏನು ಮಾಡೋಕ್ ಅವಕಾಶನೇ ಕೊಡೋಲ್ಲ ಸಿಂಹ. ಓಕೆ, ಸ್ಲಿಪ್ ಆಗೋ ಕಂಟ್ರಿ ಯಾವುದು? ಒನ್ ಟೂ ತ್ರೀ ಫೋರ್ ಫೈವ್. ಇಲ್ಲ, ಗ್ರೀಸ್. ಗ್ರೀಸ್. ಹೆಂಗೆ ಹೆಂಗಿತ್ತು? ಚೆನ್ನಾಗಿತ್ತು? ಓಕೆ ಪರವಾಗಿಲ್ಲ. The most fastest vehicle, ವೇಗವಾಗಿ ಚಲಿಸುವ ವಾಹನ ಯಾವುದು? ಕಾರ್, ಬಸ್, ಜೆಟ್, ರಾಕೆಟ್. 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 ಲೈಟ್. ಲೈಟ್. ವೆಹಿಕಲ್. ವೆಹಿಕಲ್. ವೆಹಿಕಲ್ ಅಲ್ವಾ? ವೆಹಿಕಲ್. ವೆಹಿಕಲ್. ಲೈಟ್ ಅನ್ನೋದು. ನೀವು? ನಿಮ್ದು? ರಾಕೆಟ್. ರಾಕೆಟ್. ಟ್ರೈನ್. ಅದಕ್ಕಿಂತ ವೇಗವಾದ ವಾಹನ, ಫಾಸ್ಟೆಸ್ಟ್ ವೆಹಿಕಲ್ ನಮ್ಮ ಮೈಂಡ್, ಮನಸ್ಸು ಅಲ್ವಾ? ನಾವು ಹೊರಗಡೆ ಎಲ್ಲಿ ಹೋದ್ರು ನಮ್ ಜೊತೆಲೇ ಬರೋದು ಯಾವುದು? ತಪ್ಪಲಿ. ಅದೇ ಇದು, ಅದು ಹೇಳಲಿಲ್ಲ ಅಂದ್ರೆ ನಾನು ಒಂದು ಕೊಡ್ಬೇಕು ಅಂದಿತ್ತು. ಪರವಾಗಿಲ್ಲ, ಪನಿಷ್ಮೆಂಟ್ ಜೋರಾಗಿರುತ್ತೆ. ಇದೊಂದು ಅದು ನದಿ ಅಲ್ವಾ? ನದಿ ಇರುತ್ತೆ. ನದಿ ಇರುತ್ತೆ. ಅದರಲ್ಲಿ ಕೆಲವು ಹೂವುಗಳು ಇರುತ್ತೆ. ಪಕ್ಕದಲ್ಲಿ ಮರ ಇರುತ್ತೆ. ಮರ ಇರುತ್ತೆ. ಅದರಲ್ಲಿ ಗಿಣಿ ಇರುತ್ತೆ. ಗಿಣಿ ಇರುತ್ತೆ. ಎಷ್ಟು ಗಿಣಿಗಳು ಅಂತ ನಾನು ಹೇಳೋಲ್ಲ. ಎರಡೆರಡು ಗಿಣಿಗಳು ಕೂತಿದ್ರೆ, ಕೂತ್ಕೊಂಡ್ರೆ ಒಂದು ಹೂವು ಮಿಗುತ್ತೆ. ಮಿಗುತ್ತೆ. ಅದರಲ್ಲಿ ಕೂತ್ಕೊಳ್ಳೋಕೆ ಗಿಣಿ ಇರೋಲ್ಲ. ಓಕೆ, ಅರ್ಥಾಯ್ತಾ? ಆಮೇಲೆ ಒಂದೊಂದಾಗಿ ಆ ಗಿಣಿ ಕೂತ್ಕೊಂಡ್ರೆ ಒಂದು ಗಿಣಿ ಮಿಗುತ್ತೆ. ಕೂತ್ಕೊಳ್ಳಕ್ಕೆ ಅದು ಸೀಟ್ ಇಲ್ಲ, ಹೂವು ಸಿಗೋಲ್ಲ. ಅಂದ್ರೆ ಎಷ್ಟು ಹೂವುಗಳು, ಎಷ್ಟು ಗಿಣಿಗಳು? ಎರಡು. ಒಂದು ಒನ್ ಪೇರ್ ಎರಡು ಗಿಣಿ ಇರುತ್ತೆ. ಒಂದ್ ಪೇರ್ ಎರಡು ಗಿಣಿ ಇರುತ್ತೆ. ಅಂದ್ರೆ ಎಷ್ಟು ಹೂವುಗಳು? ಇಲ್ಲ, ಗೊತ್ತಿಲ್ಲ ನಿಮ್ಗೆ. ಜಗದೀಶ್. ಎರಡು ಗಿಣಿ ಒಂದು ಹೂವು. ಎರಡು ಗಿಣಿ ಒಂದು ಹೂವು. ಐದು ಗಿಣಿ ನಾಲ್ಕು. ಐದು ಗಿಣಿ ನಾಲ್ಕು. ನವೀನ್ ಹೇಳಿದ್ದು ಕರೆಕ್ಟೆ. ನಾಲ್ಕು ಗಿಣಿ ಹೂ ಮೂರು. ಅಂದ್ರೆ ಜೋಡಿ ಜೋಡಿಯಾಗಿ ಕೂತಿದ್ರೆ ಒಂದು ಒಂದು ಮಿಗುತ್ತೆ. ಒಂದೊಂದಾಗಿ ಕೂತಿದ್ರೆ ಒಂದು ಗಿಣಿ ಮಿಗುತ್ತೆ. ಅರ್ಥ ಆಯ್ತಾ? ಎನಿವೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇಲ್ಲೊಂದು ಸರ್ಪ್ರೈಸ್ ಇದೆ ದೀಪಾ, ಅದು ತೋರಿಸಿ ಎಲ್ರು. ಗಿಫ್ಟ್ ಅಲ್ವಾ? ಯಾ, ದೀಸ್ ಆರ್ ಆಲ್ ದ ಗಿಫ್ಟ್ ವಿಚ್ ಐ ಗೇವ್ ಹಿಮ್. ಅಂದ್ರೆ ಅವ್ರು 29 ಇಯರ್ಸ್ಗೆ ಅವ್ರು ಯೂಸ್ ಮಾಡಿದ ಪ್ರತಿ ಒಂದು, ಮೀನ್ಸ್ 1 ಇಯರ್ಗೆ ಹಿ ವುಡ್ ಹ್ಯಾವ್ ಯೂಸ್ ಎ ಡೈಪರ್, ಸೆಕೆಂಡ್ ಇಯರ್ ಹಿ ವಾಂಟೆಡ್ ಅ ಫೀಡಿಂಗ್ ಬಾಟಲ್. ಆ ತರ ಚಿಕ್ಕ ಚಿಕ್ಕದಾಗಿದ್ದನು. ನನ್ನ ಕಡೆಯಿಂದ ಅವ್ರಿಗೆ ಹೋಗ್ಬೇಕಾಗಿತ್ತು ಅನ್ನೋದು ಒಂದು ಆಸೆ ಇತ್ತು ನನ್ಗೆ. ಸೊ
29 ಇಯರ್ಸ್ ಗೆ ಏನೇನ್ ಯೂಸ್ ಮಾಡಬಹುದು ಇಲ್ಲ ಆ ಏಜ್ ಅಲ್ಲಿ ಇವಾಗ ಸೈಕಲ್ ಇಸ್ಕೊಂಡಿದ್ರು ಸೊ ಯು ವುಡ್ ಹ್ಯಾವ್ ಸೈಕಲ್ ಫಾರ್ ಕೀ ಚೈನ್ ಕೊಡಕ್ಕೆ ಅದೊಂದ್ ಕ್ರೇಜ್ ಇರುತ್ತೆ ಅದಕ್ಕೆ ಐ ಹ್ಯಾಡ್ ಬಾಟ್ ಎ ಕೀ ಚೈನ್ ಫಾರ್ ಹಿಮ್ ಮತ್ತೆ ಅವರು ಪಿ ಯು ಅಲ್ಲಿ ಹೋಗ್ಬೇಕಾದ್ರೆ ಹುಡುಗಿರ ಆಸೆ ಬರುತ್ತೆ ನೋಡ್ಬೇಕು ಮಾಡ್ಬೇಕು ಅಂತ ಸೊ ಐ ಹ್ಯಾಡ್ ಬಾಟ್ ಅ ಹಾರ್ಟ್ ಫಾರ್ ಹಿಮ್ ಇದು ಬೇರೆ ಯಾರು ಕೊಡಲ್ಲ ಹುಡುಗಿರ ನೋಡ್ಬೇಕು ಅಂತ ಆಸೆ ಬರುತ್ತೆ ಅದಕ್ಕೆ ಎಲ್ರಿಗೂ ಇದೊಂದು ಸರ್ಪ್ರೈಸ್ ಅಲ್ವಾ ಇದೆಲ್ಲ ಟೈಮ್ ಟೈಮ್ ಬೇಕು ಅದೆಲ್ಲ ಕಾನ್ಸಂಟ್ರೇಟ್ ಮಾಡಿ ಒಂದೊಂದಾಗಿ ಕಲೆಕ್ಟ್ ಮಾಡಿ ಇವಾಗ್ಲೂ ಒಂದ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ನಾನು ನನ್ನ ಹಸ್ಬೆಂಡ್ ಗೆ ಆಕ್ಚುಲಿ ಏನು ಅಂದ್ರೆ ಮದ್ವೆ ಆದಾಗಿಂದ ನಮ್ಮಿಬ್ಬರದು ಒಂದು ಜೋಡಿ ಫೋಟೋ ನಾವು ಮಾಡಿಸ್ಕೊಂಡಿರ್ಲಿಲ್ಲ ಬಟ್ ನೌ ಐ ವಾಂಟ್ ಟು ಗಿಫ್ಟ್ ಹಿಮ್ ಒನ್ ಇದರಲ್ಲಿ ಒಂದು 500 ಫೋಟೋಸ್ ಇದೆ ಚಿಕ್ಕ ಚಿಕ್ಕದಾಗಿ ಇಬ್ಬರದು ಲವ್ ಯು ಲವ್ ಯು ಜಾನು ಸೊ ಸರ್ಪ್ರೈಸ್ಗಳು ಗಿಫ್ಟ್ಗಳು ಗೇಮ್ಸ್ ಅದು ಇದು ಸ್ಟೋರಿಗಳು ಪ್ರಶ್ನೆಗಳು ಎಲ್ಲ ಮುಗಿದೋಯ್ತು ನೌ ವಿ ಹ್ಯಾವ್ ಟು ಗೋ ಟು ದ ಎಲಿಮಿನೇಷನ್ ರೌಂಡ್ ನಿನ್ನೆ ನಾವು ಪಾಯಿಂಟ್ಸ್ಗಳೆಲ್ಲ ಹೇಳಿ ಆಯ್ತು ನಿಮ್ಗೆಲ್ರಿಗೂ ಗೊತ್ತು ಆದ್ರೆ ಅದೊಂದು ಔಟ್ಡೋರ್ ಟಾಸ್ಕ್ ಮಾತ್ರ ಪಾಯಿಂಟ್ಸ್ ನಾನು ಹೇಳಲಿಲ್ಲ ಅದು ಮಾತ್ರ ನಾನು ಹೇಳ್ಬಿಡ್ತೀನಿ ಔಟ್ಡೋರ್ ಟಾಸ್ಕ್ ಅಲ್ಲಿ ಜಗದೀಶ್ ತಗೊಟ್ಟಿರೋ ಟೈಮು 2:38 9 ಪಾಯಿಂಟ್ ಶಶಿಧರ್ ತಗೊಂಡಿರೋ ಟೈಮು 2:42 8 ಪಾಯಿಂಟ್ ನವೀನ್ ತಗೊಂಡಿರೋ ಟೈಮು 3:37 7 ಪಾಯಿಂಟ್ ಅಶ್ವಿನ್ ತಗೊಂಡಿರೋ ಟೈಮು 2:32 ಸೊ 10 ಪಾಯಿಂಟ್ ದರ್ ಇಸ್ ಅ ಟೈ ಬಿಟ್ವೀನ್ ಜಗದೀಶ್ ಅಂಡ್ ಶಶಿ ಲಕ್ ಮಾತ್ರ ಡಿಪೆಂಡ್ ಮಾಡೋ ಒಂದು ಡೈಸ್ ನಾನೊಂದು ನಂಬರ್ ಹೇಳ್ತೀನಿ ಆ ನಂಬರ್ ಬರಬೇಕು ಇದರಲ್ಲಿ ನೀವಲ್ಲ ನಮ್ ಹೆಂಡತಿರಿಬ್ರು ಸೊ ಫಸ್ಟ್ ನವ್ಯ ಬನ್ನಿ ನೀವು ಬನ್ನಿ ಮಲೈ ಮಹದೇಶ್ವರ ಸೊ ಫಸ್ಟ್ ಟೈಮ್ ಕ್ರೇಸಿ ಕಪಲ್ ಈ ತರ ಒಂದು ಟೈ ಬರೋದು ಸೊ ಡೈಸ್ ಕೊಡ್ತೀನಿ ನಾನು ಅದಲ್ಲ ಅದು ಕರೆಕ್ಟ್ ಆಗಿ ನಾನೊಂದು ನಂಬರ್ ಹೇಳ್ತೀನಿ ಆ ನಂಬರೇ ಬರಬೇಕು ಓಕೆನಾ ಓಕೆ 7 ಇಲ್ಲ 12 7 ಥ್ಯಾಂಕ್ ಯು ಚಿನ್ನು ಐ ಲವ್ ಯು Okay, 9. 9, 9, 9, 9. ಅಲ್ಲ 7, 7 ಒಂದ್ಸಲ 10, 9, 10, 9 ಬೇಗ 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 ತಗೋ ಇಲ್ಲ 6 ಬೇಡ್ಕೊಳ್ಳಿ ನೀವು 9, 9, 9, 9, 9 6+9 ಈಗ ಜಗದೀಶ್ ಅಂಡ್ ಪ್ರೀತು ಪ್ರೀತು ತಗೊಂಡಿರೋ ಟೈಮು 36 seconds ನವ್ಯ ತಗೊಂಡಿರೋ ಟೈಮ್ 9 seconds ಬಾರೆ 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 ನನ್ನ ಪುಜಾರಿ ನಾನೇ 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 ನಿನ್ನ ಪುಜಾರಿ ಜಗದೀಶನ್ ಪ್ರೀತು ವೆರಿ ನೈಸ್ ಲಾಸ್ಟ್ ಎಪಿಸೋಡ್ ಅಲ್ಲೂ ನೀವು ಎಲ್ಲ ರೌಂಡ್ ಅಲ್ಲೂ ಕರೆಕ್ಟ್ ಆಗಿ ಮಾಡಿದ್ರಿ ಇದರಲ್ಲೂ ನಿಮ್ ಬಗ್ಗೆ ಏನು ಟ್ಯಾಲೆಂಟ್ ಬಗ್ಗೆ ಏನು ಇಲ್ಲ ಎನಿವೇ ಆಲ್ ದ ವೆರಿ ಬೆಸ್ಟ್ ಕಿಚನ್ ಅಪ್ಲೈನ್ಸಸ್ ಗಿಫ್ಟ್ ಒಂದು ಇದು ಈ ಫೋಟೋಗ್ರಾಫ್ ಥ್ಯಾಂಕ್ ಯು ಮ್ಯಾಮ್ ದೃಷ್ಟಿ ಯುದ್ಧಕಾಂಡ ಅಂದ್ರೆ ಕಾನ್ಸಂಟ್ರೇಷನ್ ದೃಷ್ಟಿ ಕಾನ್ಸಂಟ್ರೇಷನ್ ಎಲ್ಲ ಇರಬೇಕು 4 ದಮನಗಳು ಇದಾವೆ ಅದರಲ್ಲಿ ದಾರ ಪೋಣಿಸ್ಬೇಕು ಬಟ್ ಅದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಬಾಯಲ್ಲೇ ಪೋಣಿಸ್ಬೇಕು ಹಂಗೆ 1, 2, 3, 4 ಆತರ ಓಕೆನಾ ರೆಡಿನಾ ನೀವು ಇಷ್ಟವರೆಗೂ ಪಾಯಿಂಟ್ಸ್ಗಳೆಲ್ಲ ನಿಮ್ಗೆ ಗೊತ್ತಾಯ್ತು ಅಲ್ಲ ಬಟ್ ಅದೆಲ್ಲ ಫ್ರೀಸ್ ಮಾಡಿಬಿಟ್ಟೆ ನಾನು ಅದೇನು ಕನ್ಸಲ್ಟ್ ಮಾಡಲ್ಲ ಇನ್ನು ಇದರಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಹೊಸ ಪಾಯಿಂಟ್ಸ್ ಎಲ್ಲ ಅದಾದಮೇಲೆ ಎಲಿಮಿನೇಷನ್ ಇನ್ನೊಂದಿದೆ ಕೇರ್ಫುಲ್ ಆಗಿ ಆಡಬೇಕು ಆ್ಯಂಡ್ ಟೈಮ್ ಲಿಮಿಟ್ ಇದೆ ಓಕೆ ಫಸ್ಟ್ ಯಾರು ಬರೋದು ಅಶ್ವಿನ್ ಬರ್ತೀರಾ ಬನ್ನಿ ಅಶ್ವಿನ್
All the best. Thank you. ಏನು ಟೆನ್ಷನ್ ಏನು ಬೇಡ. ಕಾನ್ಸಂಟ್ರೇಟ್ ಮಾಡಿ ನಿಧಾನ. ವೆರಿ ಗುಡ್, ಆಲ್ ದ ಬೆಸ್ಟ್. ಅವ ಕೈಯೆಲ್ಲ ಸ್ವೆಟ್ ಆಗಿ ಟೆನ್ಷನ್, ಅದೆಲ್ಲ ಫುಲ್ ಸ್ವೆಟ್ ಇದೆ. ಓಕೆನಾ? ಪೊಸಿಷನ್ ಓಕೆ ಅಂತ ಹೇಳಿ. ಯಸ್ 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 ಕಮಾನ್ ಕಮಾನ್. ಮನೇಲಿ ಇದು ಈ ಕೆಲಸ ಎಲ್ಲ ಯಾರು ಪಾಪ ದೊಡ್ಡವರು ಯಾರಾದ್ರು ಇದ್ರೆ ಅವರೇ. ನವ್ಯ ಎಲ್ಲ ಮನೇಲಿ ಇದು ಸೂಜಿ ತರ ಅಲ್ಲ, ಕ್ಲಿನಿಕಲ್ ಮಾಡ್ತಾರಲ್ಲ, ಕ್ಲಿನಿಕಲ್ ಮಾಡ್ತಾರಲ್ಲ ಸೂಜಿ ಇದೆಯಾ ಅಲ್ಲಿ? ಕ್ಲಿನಿಕಲ್ ಯಾಕೆ ಸೂಜಿ ಮಾಡ್ತಾರಲ್ಲ? ಓ ಅದು ಕ್ರೇಸಿ ಕಪ್ಪಲ್ ಆದ್ಮೇಲೆ ಕ್ರೇಸಿ ಆಗಿ ಟಾಸ್ಕ್ ಅಲ್ಲಿ ಇರೋದು. ಸುಮ್ನೆ ಈಸಿ ಆಗಿದೆ ಅಂದ್ರೆ ಎಲ್ರೂ ಲೇಸಿ ಆಗಿ ಬಿಡ್ತಾರೆ. ಅದೇ ಅದೇ ಅಪ್ಪ, ದ್ರೋಣಾಚಾರ್ಯ ಆಶ್ರಮದಲ್ಲಿ ಅರ್ಜುನ ಕಾಗೆ ಕಣ್ಣನ್ನು ನೋಡಿ ಹಂಗ ಮಾಡಿದಾಗ ಒಂದು ಕಣ್ಣು ನೋಡಿ, ಯೋಚನೆ ಮಾಡ್ಬೇಡಿ, ನಮ್ಮನೆಯವ್ರ ಪಾಯಿಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮ್ ಮನಸ್ಸಲ್ಲಿ ಒಂದು ಚಿಂತೆ ಇದೆ, ನನಗೆ ಅರ್ಥ ಆಯ್ತು. ಅದು ಅದ್ರಲ್ಲಿದ್ದ ವೈಬ್ರೇಷನ್ ಬಂದಿತ್ತು. ಈ ಟಾಸ್ಕ್ ಈ ಹೆಂಡತಿರ್ ಕೊಟ್ರೆ ಚೆನ್ನಾಗಿತ್ತು, ಆ ಒಂದು ನಿಮಿಷ ಆದ್ರೂ ಅವ್ರಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತಾರಲ್ಲ. ಹೌದು ಮೇಡಮ್, ಅದಕ್ಕೆ ಈ ಪನಿಷ್ಮೆಂಟ್. ಬನ್ನಿ ನವೀನ್, ಥಿಂಕಿಂಗ್ ಬರಬಾರ್ದು. ಬನ್ನಿ ಇಲ್ಲಿ ಬನ್ನಿ. ಅದೇ 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 ಬನ್ನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಇಂಟ್ರೆಸ್ಟಿಂಗ್ ರೌಂಡ್ ಅಲ್ವಾ? ಸುಮ್ನೆ ಕೂತ್ಕೊಂಡು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಅದಕ್ಕೆ ಇಂಟ್ರೆಸ್ಟಿಂಗ್ ಆಯ್ತು. ನಿಮ್ಗೆ ಹೆಂಗಿತ್ತು ಕಾನ್ಸಂಟ್ರೇಷನ್? ಯಾರನ್ನು ಕಾಣಿಸ್ತಾ ಇಲ್ಲ, ಒಳ್ಳೆ ಆ ಸೂಜಿ ಆ ದಾರ ಅದು ಮಾತ್ರ ಅಲ್ವಾ. ಇವರಿಗೆ ಡಾಕ್ಟರ್ ಗೊತ್ತು ಆ ಕಾನ್ಸಂಟ್ರೇಷನ್ ಅದು ಪೇಷಂಟ್ಸ್ ಅಲ್ಲ. ಯಾರಾದ್ರೂ ಒಬ್ರು ಲವ್ ಮಾಡಿ ಏನಾದ್ರು ಪ್ರಾಬ್ಲಮ್ ಆಗಿ ಹಲ್ ಮುರ್ಸ್ಕೊಂಡು ನಿಮ್ ಹಾಸ್ಪಿಟಲ್ ಬಂದ ಅನುಭವ ಇದೆ ನಿಮ್ಗೆ? ಆತರ ಏನಿಲ್ಲ, ಚಿಕ್ಕ ಮಕ್ಕಳು ಪಿರಮಿಡ್ ಮಾಡ್ಬೇಕಾದ್ರೆ ಬಿದ್ದಿರೋದು, ಸೊ ವಂಡರ್ಲಾ ಅಲ್ಲಿ ಸ್ಕಿಡ್ ಆಗಿ ಬಿದ್ದಿರೋದು, ಆತರ ಕೇಸಸ್ ಎಲ್ಲ ತುಂಬಾ ಬಂದಿದೆ ಮೇಡಮ್. ಅದೇ ಬಂದಿರೋದು. ಯಾರು ಹೊಡೆಸ್ಕೊಂಡು ಬಂದಿಲ್ಲ, ಹಸ್ಬೆಂಡ್ ಹಸ್ಬೆಂಡ್ ವೈಫ್ ಜಗಳ ಮಾಡಿ ಮಕ್ಳಿಗೆ ಏಟ್ ಬಿದ್ದು ಬಂದಿರೋದಿದೆ. ಸೊ ನಾರ್ಮಲ್ ಆಗಿ ವೆಯ್ಟ್ ಮಾಡೋದು ಯಾರು ಲೈಫ್ ಅಲ್ಲಿ? ನಾವೇ ನಾವೇ ನಾನು ಯಾರು ಅಂತ ಕೇಳಲೇ ಇಲ್ಲ. ನಾನು ನೀವೇ ಅಲ್ವಾ? ನಾವೇ ಸರಿನಾ? ಅವ್ರಿಗೆ ಮಧ್ಯಾಹ್ನದಲ್ಲಿ ಫ್ರೀ ಟೈಮ್ ಅನ್ನೋದು ಸಿಗುತ್ತೆ. ನಾವು ಆಫೀಸ್ ಅಲ್ಲಿ ಫ್ರೀ ಟೈಮ್ ಅನ್ನೋದು ಸಿಕ್ಕಿದ್ರು ನಮಗ್ ಫ್ರೀ ಟೈಮ್ ಅವ್ರ ಫ್ರೀ ಟೈಮ್ ಮ್ಯಾಚ್ ಆಗಲ್ಲ. ಸೊ ಕೆಲವು ಸಲ ನಾವು ವೆಯ್ಟ್ ಮಾಡ್ತೀವಿ, ಅವರು ವೆಯ್ಟ್ ಮಾಡ್ತಾರೆ ಇಲ್ಲ ಅಂತಲ್ಲ, ಸೊ ಇಬ್ರು ವೆಯ್ಟ್ ಮಾಡ್ತೀವಿ. ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡೋದು ಜಾಸ್ತಿ, ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂಗೆ ಅವ್ರದ್ದು ಬಿಟ್ಕೊಡೋದಿಲ್ಲ, ನಮ್ದು ಬಿಟ್ಕೊಡೋದಿಲ್ಲ. ಫೈನಲ್ ಆಗಿ ಬಂದಾಗ ಮೇಕಪ್ ಆಗಿ ರೆಡಿ ಆಗ್ಬೇಕಾದ್ರೆ ನಮಗ್ ವೆಯ್ಟ್ ಮಾಡಿಸೋದು ಹಾರಿಬಲ್ ಟೈಮ್. ಅವ್ರಿಗಿಂತ ನಮಗ್ ಪೇಷನ್ಸ್. ನಿಮ್ಗೂ ಜಾಸ್ತಿ ಮೇಕಪ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅವ್ರಿಗೆ ಚೆನ್ನಾಗಿರುತ್ತೆ ಮೇಕಪ್. ನಮ್ದು ನ್ಯಾಚುರಲ್ ಬ್ಯೂಟಿ ಅಲ್ಲ ಮೇಡಮ್, ಅದಕ್ಕೋಸ್ಕರ. ಅಯ್ಯೋ ಅಯ್ಯೋ ಆಗಲ್ಲ ದೇವ್ರೇ ನನಗೆ. ಅಯ್ಯಪ್ಪ, ನಾವು ರೆಡಿ ಆದ್ರೂ ಕ್ರೆಡಿಟ್ ಎಲ್ಲ ಅವರಿಗೆ ಹೋಗೋದು. ಹೋಗೋದು ವೈಫ್ ನೋಡಿ, ಅವ್ರ ವೈಫ್ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಅಂದಲ್ವಾ. ಕ್ರೆಡಿಟ್ ನಿಮ್ಗೆ ಕ್ರೆಡಿಟ್ಸ್ ಅಲ್ವಾ.
ಅಷ್ಟು ಚೆನ್ನಾಗಿರು ಹುಡುಗಿನ ಮದುವೆ ಆಗಿದನಲ್ಲ ಇವನು ಕಿವಿಯಲ್ಲಿ ರಕ್ತ ಬರ್ತಿದೆ. ಸೊ ವಿ ಆರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ರೌಂಡ್. ಚಿತ್ರಾನ್ನ 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 ಅಂದ್ರೆ ತಿನ್ನೋದಲ್ಲ, ಚಿತ್ರಾನ್ನ. ಎಷ್ಟೋ ಚಿತ್ರಗಳಿರುತ್ತೆ ಇಲ್ಲಿ, ಆ ಚಿತ್ರಗಳಲ್ಲಿ ಒಂದೊಂದು ಸೆಲೆಕ್ಟ್ ಮಾಡಿ ನನ್ನ ಹತ್ರ ಕೊಡಬೇಕು. ಸಿಂಪಲ್ ಅಲ್ವಾ? ಅದಲ್ಲ, ನಾನು ಸ್ವಿಮ್ಮಿಂಗ್ ಗಾಗಲ್ಸ್ ಕೊಡ್ತೀನಿ. ಅಂದರೆ ಅದರಲ್ಲಿ ಬ್ಲರ್ ಆಗಿರುತ್ತೆ, ಏನು ಕಾಣಲ್ಲ. ನೀವು ಕರೆಕ್ಟಾಗಿ ನಿಮ್ಮ ಹೆಂಡತಿರು ಲಿಸ್ಟ್ ಕೊಡ್ತಾರೆ ಯಾರ್ಯಾರು ಫೋಟೋ ಅನ್ನೋದು. ನೀವು ಕರೆಕ್ಟಾಗಿ ಒಂದೊಂದಾಗಿ ತೆಗೆದು ನನ್ನ ಹತ್ರ ಕೊಡಬೇಕು. ಎಷ್ಟು ಚಿತ್ರಗಳಿದೆ ನೋಡಿ, ಎಲ್ಲರೂ ಪಾಪ್ಯುಲರ್ ಪರ್ಸನಾಲಿಟೀಸ್ ಎಲ್ಲರೂ ಇದ್ದಾರೆ ಇಲ್ಲಿ. ಒಂದ್ಸಲ ನೋಡಿ, ಎಲ್ಲ ನೋಡಿ. ನೀವು ನೋಡೋದಕ್ಕೆ ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಬಟ್ ಒನ್ಸ್ ತೆಗೆದು ಬಿಟ್ರೆ ಕೊಡಬೇಕು, ಮತ್ತೆ ಇನ್ನೊಂದು ಚೇಂಜ್ ಮಾಡೋಕ್ಕಾಗಲ್ಲ, ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ನವೀನ್. ಜಾನ್ವಿ ಕೈಯಲ್ಲಿ ಲಿಸ್ಟ್ ಇದೆ, ಅವ್ರು ಹೇಳ್ತಾರೆ ಯಾರು ಫೋಟೋ ತಗೋಬೇಕು ಅಂತ. ಓಕೆನಾ? ರೆಡಿನಾ? ರೆಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸಲ್ಮಾನ್ ಖಾನ್ ಇದ್ದಾನೆ ನೋಡು, ಸಲ್ಮಾನ್ ಖಾನ್. ಚೇಂಜ್ ಮಾಡಿಸ್ಬೋದಾ? ಇಲ್ಲ ಇಲ್ಲ, ಸಲ್ಮಾನ್ ಖಾನ್, ಸಲ್ಮಾನ್ ಖಾನ್ ನೋಡಿ. ಯಾರು ಹುಡುಗ ಹುಡುಗಿನ ಅಂತಾನೇ ಕಾಣಿಸ್ತಿಲ್ಲ. ಹೌದಾ? ಪ್ಯಾಂಟ್ ಹಾಕಿದ್ರೆ ಹುಡುಗ. ಇವಾಗ ಅಂಬೆಕಾಲ್ ಹಿಡ್ದಾ ಇದೀಯಾ? ಹಾಲು ಕುಡಿಯಬೇಕಷ್ಟೇ. ಇನ್ನು ಸ್ವಲ್ಪ ಮುಂದೆ ಬನ್ನಿ, ಅಲ್ಲಿ ಅಲ್ಲಿ ಇರ್ತಾರೆ ನೋಡಿ. ರಾಜ್ಕುಮಾರ್ ಇದೆ, ರಾಜ್ಕುಮಾರ್ ಸರ್ ಕರೆಕ್ಟ್ ಗೊತ್ತು ಅವ್ರ ಮುಖ. ಅಮಿತಾಬ್ ಬಚ್ಚನ್ ಇದ್ದಾರೆ, ಅಮಿತಾಬ್ ಬಚ್ಚನ್. ಓಕೆ. ಉಪೇಂದ್ರ ಇದ್ದಾರೆ. ಓಕೆ ಓಕೆ, ಎಷ್ಟಾಯ್ತು ನೋಡಿ? 4-4. ಲಾಸ್ಟ್ ಲಾಸ್ಟ್ ಲಾಸ್ಟ್. ಇನ್ನೊಂದು ಇನ್ನೊಂದು. ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ಎಲ್ಲ ನೋಡಿದ್ನಪ್ಪ ಇಲ್ಲೇ. ಅದೇ. ಓಕೆ ಓಕೆ, ಬನ್ನಿ ಕೊಡಿ. ಸರಿಯಾಗಿದೆಯಾ ನೋಡಿ ಒಂದ್ಸಲ? ಸಲ್ಮಾನ್ ಖಾನ್, ಸಚಿನ್ ತೆಂಡೂಲ್ಕರ್, ಓಕೆ, ಉಪೇಂದ್ರ, ಅಮಿತಾಬ್ ಬಚ್ಚನ್, ರಾಜ್ಕುಮಾರ್ ಸರ್. ಅವ್ರದ್ದೊಂದು ಸೂಪರ್ ಹಿಟ್ ಹಾಡ್ ಒಂದು ಹಾಡಿ ನೋಡೋಣ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ನಾ ತಾಳಲಾರೆ. ಓಕೆ ಶಶಿಧರ್, ನವ್ಯ ರೆಡಿ ಸ್ಟಾರ್ಟ್. ರವಿಚಂದ್ರನ್. ರವಿಚಂದ್ರನ್ ನೆಕ್ಸ್ಟ್. ನೆಕ್ಸ್ಟ್ ಊರ್ವಶಿ. ನಾನು ಎಲ್ಲಿದ್ದೀನಿ? ಅಂಬರೀಶ್. ಅಂಬರೀಶ್ ಸರ್. ಎಲ್ಲಿದ್ದಾರೆ ಅಂಬರೀಶ್? ಪುನೀತ್. ಓಕೆ ಹೊಡ್ಬೇಡ ಪುನೀತ್. ಅನಂತ್ನಾಗ್. ಅನಂತ್ನಾಗ್ ಐದಾಯ್ತಾ? ಕನ್ನಡ ಫಿಲಂ ಆಕ್ಟರ್ಸ್ ಫೇವರೇಟ್ ಮೇಡಮ್, ಕನ್ನಡ ಮೂವೀಸೇ ನೋಡೋದು ಜಾಸ್ತಿ ಜಾಸ್ತಿ ನೋಡೋದು. ವೆರಿ ಗುಡ್, ಅದೇ ಒಂದು ದೊಡ್ಡ ಸಂತೋಷ. ವೆರಿ ಗುಡ್. ಅನಂತ್ ನಾಗ್ ಸರ್, ಪುನೀತ್, ಅಂಬಿಯಣ್ಣ, ಇದು ನಾನು ರವಿಚಂದ್ರನ್ ಅವರು. ಅಟ್ ಲಾಸ್ಟ್ ಅಶ್ವಿನ್, ದೀಪು ರೆಡಿನಾ? ಹೃತಿಕ್ ರೋಷನ್. ದರ್ಶನ್. ಹೆಣ್ಣು ಅಗ್ಲ ಮಾಡು, ಜೋರಾಗಿ ಅಗ್ಲ ಮಾಡು. ಸಿಕ್ತೋ
ನೋಡ್ರಿ ಅಲ್ಲ ಪಕ್ಕದಲ್ಲಿ ಬಂದ್ರು ಪಕ್ಕದಲ್ಲೆಲ್ಲ ಸಂ ಕೃಷ್ಣ ದರ್ಶನ್ ಹೃತಿಕ್ ರೋಷನ್ ಎಸ್ ಎಂ ಕೃಷ್ಣ ಅವರು ಕಲ್ಪನಾ ಅವರು ಕುಮಾರ್ ಸ್ವಾಮಿ ಅವರು ನೌ ದ ಟೈಮ್ ಟು ಅನೌನ್ಸ್ ದ ಪಾಯಿಂಟ್ ಓಕೆ ಫಸ್ಟ್ ಸೂಜಿ ದಾರ ರೌಂಡ್ ಅಲ್ಲಿ ಒಬ್ಬೊಬ್ರು ತಗೊಂಡಿರೋ ಪಾಯಿಂಟ್ಸ್ ಫಸ್ಟ್ ನವೀನ್ ಪಾಯಿಂಟ್ಸ್ ಫಸ್ಟ್ ಟಾಸ್ಕ್ ಅಲ್ಲಿ 1:45 ಅಲ್ಲಿ ಮುಗಿಸ್ಬಿಟ್ರಿ ಸೊ ನಿಮಗೆ 10 points ಸೆಕೆಂಡ್ ರೌಂಡ್ ಅಲ್ಲಿ ನವೀನ್ 3:05 9 points ಅದರಲ್ಲಿ ಟೋಟಲಿ 19 points ನವೀನ್ ತಗೊಂಡಿದ್ದಾರೆ ಶಶಿಧರ್ ಫಸ್ಟ್ ಸೂಜಿ ದಾರಾ ರೌಂಡ್ ಅಲ್ಲಿ 2:30 ನಿಮ್ದು 10 points ಸೆಕೆಂಡ್ ರೌಂಡ್ ಅಲ್ಲಿ 1:05 9 points ಅದರಲ್ಲಿ 19 ಇಬ್ರು ಸೇಮ್ ಪಾಯಿಂಟ್ಸ್ ಬಟ್ ಅಶ್ವಿನ್ ಫಸ್ಟ್ ರೌಂಡ್ ಅಲ್ಲಿ ಸೂಜಿ ದರ ಅಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಆಯ್ತು 3 minutes ಆಯ್ತು ಸೆಕೆಂಡ್ ರೌಂಡ್ ಅಲ್ಲಿ 3:13 ಆಯ್ತು ಯು ಹ್ಯಾವ್ ಗಾಟ್ 16 points ಟೋಟಲಿ ಸೊ ಪಾಯಿಂಟ್ಸ್ ಕಮ್ಮಿ ಆಗಿದೆ ಸೊ ಐ ಆಮ್ ಸೋ ಸಾರಿ ಅಶ್ವಿನ್ ಬನ್ನಿ ನೀವು ಬನ್ನಿ ಒಂದು ಫನ್ ಸ್ಪಿರಿಟ್ಗೋಸ್ಕರ ನಾವೆಲ್ಲ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಈ ಈ ಏನೊಂದು ಕಪ್ಪಲ್ಗಳಿಗೆ ಒಂದು ಫನ್ ಆಗಿರಬೇಕು ಹ್ಯಾಪಿ ಆಗಿರಬೇಕು ಕ್ರೇಸಿ ಆಗಿರಬೇಕು ಆ ಎಂಜಾಯ್ಮೆಂಟ್ಗೋಸ್ಕರನೇ ಈ ಪ್ರೋಗ್ರಾಮ್ ಬಟ್ ಫಸ್ಟ್ ರೌಂಡಲ್ಲಿ ಫಸ್ಟ್ ಎಪಿಸೋಡಲ್ಲಿ ಫುಲ್ ನಿಮ್ಮದು ಎಲ್ಲ ಪಾಯಿಂಟ್ಸ್ಗಳೆಲ್ಲ ಚೆನ್ನಾಗಿತ್ತು ಇದರಲ್ಲೂ ಟೈಮ್ ಲಿಮಿಟ್ ಇರೋವಾಗ ಸ್ವಲ್ಪ ಟೈಮ್ ಕಾನ್ಸಂಟ್ರೇಟ್ ಮಾಡೋವಾಗ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟನೂ ಇದೆ ಅದರಲ್ಲಿ ಅಲ್ವಾ ತುಂಬ ಚೆನ್ನಾಗಿ ಮಾಡಿದ್ರಿ ಅದು ಫಸ್ಟ್ ಕಂಡಸ್ಟನ್ ನೀವು ಯಾವಾಗಲೂ ಫಸ್ಟ್ ಕಂಡಸ್ಟನ್ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ತರ ಆಗುತ್ತೆ ಎನಿವೇ ಆಲ್ ದ ವೆರಿ ಬೆಸ್ಟ್ ಅಂಡ್ ದೀಪಾ ನೀವು ನಿಮಗೆ ಒಂದು ಗಿಫ್ಟ್ ಇದೆ ಎಂಡೂರ ಕಿಚನ್ ಅಪ್ಲೈನ್ಸಸ್ ಒಂದು ಗಿಫ್ಟ್ ಇದು ಫೋಟೋ ಫೋಟೋಸ್ ಓಕೆ ಇದು ಲಾಸ್ಟ್ ರೌಂಡು ಕ್ರೇಸಿ ಕಪಲ್ ಅನ್ನೋ ಪಟ್ಟ ಯಾರಿಗೆ ಸಿಗೋದು ಗೊತ್ತಿಲ್ಲ ನನಗೆ ಸೊ ಇದೊಂದು ಕ್ರೇಸಿ ರೌಂಡ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ರೌಂಡ್ ಓಕೆ ಫ್ರೆಂಡ್ಸ್ ಇದು ಸಿಂಪಲ್ ಅಂದರೆ ನಿಮಗೆಲ್ಲ ಗೊತ್ತು ತುಲಾಭಾರ ನಿಮ್ಗೆ ಹೆಂಡ್ದಿರ್ಗೆ ನೀವು ತುಲಾಭಾರ ಮಾಡಬೇಕಷ್ಟೇ ಅಕ್ಕಿ ಇದೆ ಬೆಲ್ಲ ಇದೆ ಓಕೆ ನೀವೇ ಸೆಲೆಕ್ಟ್ ಮಾಡಿಕೊಳ್ಳಿ ಆ ಅಕ್ಕಿನ ತೆಗೆದು ಆ ತಕ್ಕಡಿ ಮೇಲೆ ಇಡಬೇಕು ರೌಂಡ್ ಮಾಡಿ ಇಡಬೇಕು ಬೆಲ್ಲ ಅಂದರೆ ಬೆಲ್ಲ ನೋ ಪ್ರಾಬ್ಲಮ್ ನನಗೇನು ಪ್ರಾಬ್ಲಮ್ ಇಲ್ಲ ಬೆಲ್ಲ ಅದು ತೊಗೊಂಡು ಬಂದು ಅಲ್ಲಿ ಇಡಬೇಕು ಆದರೆ ಸುಮ್ಮನೆ ಅಲ್ಲ ಕಾಲೆಲ್ಲ ಕಟ್ಕೊಂಡು ಹಿಂಗ್ ಜಂಪ್ ಮಾಡಬೇಕು ಜಂಪ್ ಮಾಡಿ ಬಂದು ಇಡಬೇಕು ಸಿಂಪಲ್ ಅಲ್ವಾ ಬೆಲ್ಲ ಜಾಸ್ತಿ ಅದೊಂದು ವೇಟ್ ಇರುತ್ತೆ ಅಲ್ವಾ ಅದಕ್ಕೆ ಒಂದು ಒಂದು ಚಿಕ್ಕದಾಗಿ ಒಂದು ಪನಿಷ್ಮೆಂಟ್ ಏನಂದ್ರೆ ಒಂದು 25 times ಮಸ್ಕಿ ಹೊಡಿಬೇಕು ಅದನ್ನ ತೆಗಿಯೋದಕ್ಕೆ ಮುಂಚೆ ದೆನ್ ಯು ಕ್ಯಾನ್ ಪ್ರೊಸೀಡ್ ರೆಡಿನಾ ನೀವು ಇದರಲ್ಲಿ ಏನು ಸಸ್ಪೆನ್ಸ್ ಇಲ್ಲ ನಿಮಗೆ ಗೊತ್ತಾಯ್ತು ತುಲಾಭಾರ ನಡೀತಾ ಇದೆ ನಿಮ್ ಹೆಂಡ್ತಿರ್ಗೆ ಓಕೆ ಅಲ್ಲಿ ಅಕ್ಕಿ ಇದೆ ಬೆಲ್ಲ ಇದೆ ಯಾವ್ದಾದ್ರು ಲೈಫ್ ಅಲ್ಲಿ ತುಲಾಭಾರ ಮಾಡಿದ್ರ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಧರ್ಮಸ್ಥಳ ಶಿಕ್ಷಣ ನಾವು ಚಿಕ್ಕ ಹುಡುಗರಿಗೆ ಇಷ್ಟೊಂದು ದೊಡ್ಡವರಾದ್ಮೇಲೆ ಏನೋ ಮಾಡ್ಲಿಲ್ಲ ದೊಡ್ಡವರಾದ್ಮೇಲೆ ಇಲ್ಲ ಇಲ್ಲ ಸೊ ಅದಕ್ಕೆ ಇದೊಂದು ಎಕ್ಸ್ಪೀರಿಯನ್ಸ್ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಲ್ಲ ಬೇಕಾ ಅಕ್ಕಿ ಬೇಕಾ ಅನ್ನೋದು ಓಕೆನಾ ಓಕೆ ಸರಿ ಯಾರು ನೀವೆಲ್ಲ ಬರೋದು ನವಿ ಬನ್ನಿ ಅದೇ ಸ್ಟಾರ್ಟಿಂಗ್ ಬೆಲ್ಲ ಸ್ಟಾರ್ಟ್ ಮಾಡ್ತೀನಿ ಬೆಲ್ಲ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನೀವು ಬಸ್ಕೆ ಹೊಡಿಬೇಕು ಪರವಾಗಿಲ್ವಾ ಅದೇ ಬಸ್ಕೆ ಹೊಡಿಯೋಣ ಸ್ಟಾರ್ಟಿಂಗ್ ಎನರ್ಜಿ ಜಾಸ್ತಿ ಇರುತ್ತಲ್ಲ ಸರಿ ಓಕೆ 25 ಓಕೆ ಬೆಲ್ಲ ಪಕ್ಕದಲ್ಲೇ ಓಕೆ ಬನ್ನಿ 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 ನಿಮ್ ಇಷ್ಟ ಲೊಕೇಶನ್ ಎಲ್ಲ ನೀವೇ ಸೆಲೆಕ್ಟ್ ಮಾಡಿ ನನಗೂ ಬೇಕಿರೋದು ಬಸ್ಕಿ ಮಾತ್ರ ಅಷ್ಟೇ ಸ್ಟಾರ್ಟ್ ಗುಡ್ ಲಕ್ ಒನ್ ಟೂ ತ್ರೀ 4 5 6 ಬೇಗ ಬೇಗ ಅಂದ್ರೆ ಎಷ್ಟು ಕಷ್ಟ ಅನ್ನೋದು ನಾವು ಹೋಗಿ
ಕುದುರೆ ತರ ಓಡ್ತಾ ಇದೀರ ನೀರು. ಬನ್ನಿ ತಗೊಳ್ಳಿ ದೇವ್ರೆ. ಓ ಮತ್ತೆ ಇನ್ನೊಂದ? ಸರಿ ಸರಿ ಮರೆತು ಬಿಟ್ಟೆ. ಓಕೆ ಮೂರು. ಹಲೋ ಶಶಿ, ನಿಮಗೆ ಒಂದಿದೆ ಒಂದು ಪೆನಾಲ್ಟಿ, ಅದು ಆಮೇಲೆ ಹೇಳ್ತೀನಿ. ಅಯ್ಯೋ ಹೋಗ್ಬಿಟ್ರು. ಬನ್ನಿ ಬನ್ನಿ ಬನ್ನಿ. ಓಕೆ ಓಕೆ ಇರಿ 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 ಇರಿ. ಓಕೆ ಆಯ್ತಪ್ಪ. ಇನ್ನ ಲೆವೆಲ್ ಅಲ್ಲಿ ಒಂದು ತಾಟ್ ಮಾಡ್ಬೇಕು. ಚೆನ್ನಾಗಿ ಮಾಡು, ಬೇಗ ಬೇಗ ಮಾಡು. ಒನ್ ಎರಡು ಟೂ. ಒಂದ್ ಸ್ವಲ್ಪ ನೋಡಿ ನನ್ ಮುಖ ನೋಡಿ, ಇಲ್ಲಿ ನೋಡಿ. ಅಯ್ಯೋ ಅದಲ್ಲ, ಅದಾಮೇಲೆ ಅದಾಮೇಲೆ ಆಮೇಲೆ. ಇದಲ್ಲ ಬಸ್ಕಿ, ಇದು ಬಸ್ಕಿ. ಕಾಲ್ ಕಟ್ಟಕ್ಕಿದ್ದೀರಲ್ವಾ? ನಮಸ್ಕಾರ ಮಾಡ್ತಾ ಇದ್ದೀರಾ? ಕಾಲ್ ಕಟ್ಟಕ್ಕೆ ಅಷ್ಟೇ ಮಾಡಕ್ಕಾಗೋದು? ಹುಷಾರು ಹೇಗೆ ಕಾಲ್ ಕಟ್ಟಕ್ಕಿದ್ರೆ ಅಷ್ಟೇ ಮಾಡಕ್ಕಾಗೋದು? ಕಾಲು ಇನ್ನ ಬಿಚ್ಚಿದ್ರೆ ಬರ್ತೀರಿ. ಇರಿ 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 ಇರಿ. ನಿಧಾನಕ್ಕೆ ಜಾನ್ವಿ ಮೇಲೆ ಬೆಳೆಸ್ಬಿಟ್ಟಿ ಆಮೇಲೆ. ಅಯ್ಯೋ ಇನ್ನು ಆ ಅಕ್ಕಿ ಅಕ್ಕಿ ಬರಿದೆ. ಸ್ವಲ್ಪ ಬೆಲ್ಲ ತಿನ್ನು, ಶಕ್ತಿ ಬರುತ್ತೆ. ಪಾಪ ನಿಮ್ ಫ್ರೆಂಡ್ ನೋಡ್ದಿರಾ? ಎರಡು ತಗೊಂಡ್ಬಿಡು. ಎರಡಲ್ಲ ಅಲ್ಲ, ಒಂದೊಂದಾಗಿ ಡೈರೆಕ್ಷನ್ ಎಲ್ಲ ಅಲ್ಲೇ. ಅಯ್ಯೋ ಇನ್ನೊಂದು ಚೂರು ಒಂದು ಒಂದು ಏನು ಹೇಗರ್ ಕೂತ್ಕೋಬಿಡದ? ಬನ್ನಿ ಹೋಗೋಣ ಬನ್ನಿ. ಬಾಬಾ ಅಯ್ಯೋ ಅಲ್ಲಾಡ್ತಾನೆ ಇಲ್ಲ. ಜಕ್ಸು ಕೆಳಗಡೆ ಜಕ್ಸು. ಫಸ್ಟ್ ರೌಂಡ್ ಇಲ್ಲಿಂದ ಅಲ್ಲಿ ಮೇಲೆ ಹೇಳ್ತಾ ಇಲ್ಲ. ಎಷ್ಟಮ್ಮ ಇದೆಯಾ ಕೆಜಿ? ಹೆಂಡತಿರ್ ಜೊತೆ ಒಂದು ಭಕ್ತಿ ಇದ್ರೆ ಒಂದೇ ಒಂದು ತುಳಸಿ ಹಾಕಿ. ಪ್ರೀತಿಯಿಂದ ಒಂದು ತುಳಸಿ ಹಾಕಿದ್ರೆ ಸಾಕು, ಬೇರೆ ಏನಿದೆ? ತುಳಸಿ ಇಲ್ಲ ಇಲ್ಲಿ. ಇಷ್ಟೆಲ್ಲ ಪ್ರೀತಿಯಿಂದ ಕಣ್ಣದ ಮೇಲೆ ಬಂದ ಇವಾಗ ದ್ವೇಷದಿಂದ ಹಾಕಿ. ಈ ಹುಡುಗಿ ಇದೇನಿದೆ? ಜಮ್ ಜಮ್ ಸರಿ ಮೇಡಮ್, ಇದು ಏನ್ ಸರಿ ಇಲ್ಲ. ಶಶು ಪಾಪ ಅವರು ನೋಡಿ, ನನಗೆ ಸುಮ್ಮನೆ ವಾಕ್ ಮಾಡಿ ನನಗೆ ಇದಾಯ್ತು. ಒಂದು ಹಾಕಿದ್ರೆ ಸಾಕು, ನಾವಿನ್ ಸರಿ ಹೋಗುತ್ತೆ. ನಿಧಾನಕ್ಕೆ ಹಾಕಿದನ್ನ, ನಿಧಾನವಾಗಿ ಪ್ರೀತಿಯಿಂದ ಹಾಕು. ಪ್ರೀತಿಯಿಂದ ಹಾಕು, ಒಂದು 50 kg ಪ್ರೀತಿ ಹಾಕು ಮೊದಲು, ಆಮೇಲೆ ಅಕ್ಕಿ ಹಾಕು. ಬಂತು ನೋಡಿ, ಈಗ ಕರೆಕ್ಟ್ ಆಗಿ ಬಂದಿರುತ್ತೆ. ಬಂತು ಬಂತು ಬಂತು. ಅಯ್ಯೋ ಅಳ್ತಾ ಇದ್ದಾಳೆ ಅವಳು. ಪಾಪ ನವಿ, ನಿನ್ ಹಸ್ಬೆಂಡ್ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ವಾ? ಬಟ್ ಅವ್ರು ನೋಡಿ, ಸ್ವೆಟಿಂಗ್ ಸೋ ಮಚ್, ಎಷ್ಟು ಕಷ್ಟಪಟ್ರು ಪಾಪ. ಸ್ವೆಟಿಂಗ್ ಅಂದ್ರೆ ಸ್ವೆಟಿಂಗ್ ಬೇಕಮ್ಮ, ಸ್ವೆಟಿಂಗ್ ಗೋಸ್ಕರ ಎಲ್ಲ ಜಿಮ್ಗೆ ಹೋಗೋದು. ನನಗೆ ಡಾಕ್ಟರ್ ಹೇಳ್ತಿದ್ದಾರೆ ಸ್ವೆಟ್ ಬರ್ಬೇಕಮ್ಮ, ಸುಮ್ನೆ ಕೂತ್ಕೊಂಡು ತಿನ್ನಂದ್ರೆ ಆಗಲ್ಲ, ಎಸಿ ನಲ್ಲಿ ಟಾಸ್ಕ್ ಮಾಡಕ್ ಆಗಲ್ಲ. ಸೋ ಹೇ ಡೋಂಟ್ ಕ್ರೈ ನೌ, ಹ್ಯಾಪಿ? ನೋ ಐ ಆಮ್ ನಾಟ್ ಹ್ಯಾಪಿ. ಇದೆ ಒಂದು ಕ್ರೇಜಿ ರಸ್, ಇದೆ ಒಂದು ಪ್ರೀತಿಗೋಸ್ಕರ ಅಮ್ಮ ಇದೆಲ್ಲ. ರೆಡಿನಾ? ರೆಡಿ ಮೇಡಮ್. ಓಕೆ ಸ್ಟಾರ್ಟ್.
ನಿಮಗೂ ಬೆಲ್ಲ ಬಸ್ಕಿ ಫಸ್ಟ್ ಬಸ್ಕಿ ಅಲ್ವಾ ಟ್ವೆಂಟಿ ಫೈವ್ ತ್ರೀ ಫೋರ್ ಫೈವ್ ಸಿಕ್ಸ್ ಬನ್ನಿ 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 ಇಡಿ 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 ಓಕೆ ಹಾಕಿ ಓ ಒಂದು ಏನು ಅರ್ಜೆಂಟ್ ಏನು ಇಲ್ಲ ನಿಧಾನ 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 ಓಕೆ 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 ರಿಲ್ಯಾಕ್ಸ್ ರಿಲ್ಯಾಕ್ಸ್ ಓಕೆ 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 ನಿಧಾನ ಟೆನ್ಷನ್ ಮಾಡ್ಕೊಬೇಡಿ ಪೇಷನ್ಸ್ಗೆಲ್ಲ ನೀವೇ ಹೇಳಬೇಕು ಟೆನ್ಷನ್ ಹಾಕೋಬೇಡಿ ಟೆನ್ಷನ್ ಮಾಡಬೇಡಿ ಅನ್ನೋದೆಲ್ಲ ಪಾಪ ನೀವು ನವ್ಯ ಹೇಳ್ತಾ ಇದ್ದಾರೆ Let's go. ಆಗುತ್ತೆ ಬೇಗ ಆಗುತ್ತೆ ನೋ ಪ್ರಾಬ್ಲಮ್ ನಿಧಾನಕ್ಕೆ ಮಾಡಿ ನಿಧಾನಕ್ಕೆ ಮಾಡಿ ಏನು ಏನು ಟೆನ್ಷನ್ ಏನು ಬೇಡ ಟೆನ್ಷನ್ ಮಾಡಿ ಬ್ರೀತಿಂಗ್ ತಗೋಬೇಕು ಅಂತ ತಗಿರಿ ಅವ್ರ ಡಾಕ್ಟರ್ಗೆ ಅದು ಏನು ಅದು ಎನರ್ಜಿ ಬೇಕು ಅದೆಲ್ಲ ಅವ್ರಿಗೆ ಗೊತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ತಿನ್ಬಿಟ್ಟು ಡೈಲಿ ಎಕ್ಸಸೈಸ್ ಮಾಡ್ತಾರ ಅವ್ರ ಮನೇಲಿ ದಿನ ಶಟಲ್ ಬ್ಯಾಡ್ಮಿಂಟನ್ ಹೋಗ್ತಾರೆ ಶಟಲ್ ಬ್ಯಾಡ್ಮಿಂಟನ್ ಓಕೆ ಅಂದ್ರೆ ಸ್ವಲ್ಪ ಪರವಾಗಿಲ್ಲ ದಿನ 5-8 ಆಡೇ ಆಡ್ತಾರೆ ನಿಧಾನ ನಿಧಾನ ಆಯ್ತಾ ಇನ್ನೊಂದು ಬೆಲ್ಲ ಅಂದ್ರೆ ಇನ್ನೊಂದು 25 ಬಸ್ಕಿ 1, 2, 3, 16, 17, 18, 25 ಇತ್ಕುಲಿ ಇತ್ಕುಲಿ ನಿಧಾನಕ್ಕೆ ಬನ್ನಿ ನಿಧಾನ 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 ನೋಡಿ 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 ನೋಡ್ಕೊಂಡು ಹೋಗ್ಕೊಂಡು ನೋಡಿ ನಿಧಾನ 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 ನೋಡಿ ಹರಿ ಬೇಡ ಹರಿ ವೆರಿ ಗುಡ್ 46 ಮೇಲೆ ಇದೆ ಅಲ್ವಾ ಸ್ವಲ್ಪ ಜಾಸ್ತಿನೇ ಇದೆ ಓಕೆ ಥ್ಯಾಂಕ್ ಯು ಒಂದು ಕ್ರೇಸಿ ರೌಂಡ್ ಮುಗಿದೋಯ್ತು ಪ್ರಯತ್ನ ಇದೆ ನೀವು ಚೆನ್ನಾಗಿ ಪ್ರಯತ್ನ ಮಾಡಿದ್ರಿ ನೀವು ಆದರೆ ಟೈಮ್ ಲಿಮಿಟೇ ಇದರಲ್ಲಿ ಬೇಸಿಕ್ ಆಗಿ ನೋಡೋದು ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದರ ವೆಯ್ಟ್ ಅಲ್ವಾ ಸೊ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಎಷ್ಟಿದ್ದಾರೆ ವೆಯ್ಟ್ ಅಂತ ನೋಡಿಬಿಟ್ಟು ನಮಗೆ ಅದೊಂದು ಟಾಸ್ಕ್ಗಳೆಲ್ಲ ಡಿಸೈಡ್ ಮಾಡೋಕ್ಕಾಗಲ್ಲ ನಮಗೆ ಟಾಸ್ಕ್ಗಳಿದೆ ಅದರಲ್ಲಿ ಫ್ಯಾಟ್ ಆಗಿರೋರು ಬರ್ತಾರೆ ತಿನ್ನೋರು ಬರ್ತಾರೆ ಒಬ್ಬೊಬ್ರಿಗೂ ಒಂದೊಂದು ಥರ ಮಾಡೋಕ್ಕಾಗಲ್ಲ ಸೊ ನಾವು ಕಾಮನ್ ಆಗೇ ಮಾಡೋದು ಸೊ ಅದಕ್ಕೆ ಟೈಮ್ ಲಿಮಿಟ್ ಅನ್ನೋದು ಸೊ ನವೀನ್ ತಗೊಂಡಿರೋ ಟೈಮು 8 minutes ಟೋಟಲ್ ಆಗಿ ಶಶಿ ತಗೊಂಡಿರೋ ಟೈಮು 5.5 ಲಕ್ಕಿ ನಂಬರ್ ಲಕ್ಕಿ ನಂಬರ್ 5.5 minutes ಓಕೆ ತುಂಬಾ ಹತ್ತಿರದಲ್ಲೇ ಇದ್ದೀರಾ ಆದರೆ ಒಂದು 8 ಅಂದರೆ 2 minutes ಸಮ್ ಸೆಕೆಂಡ್ಸ್ ಡಿಫ್ರೆನ್ಸ್ ಅಷ್ಟೇ ಗೊತ್ತು ಎಲ್ರಿಗೂ ನೋಡೋರಿಗೂ ನನಗೂ ಗೊತ್ತು ಸ್ವಲ್ಪ ಅವರಿಂದ ಸ್ವಲ್ಪ ವೇಟ್ ಜಾಸ್ತಿ ಇದ್ದಾರೆ ಸ್ವಲ್ಪ ಜಾಸ್ತಿ ಬರೋಕ್ಕಾಯ್ತು ನಿಮಗೆ ಬಟ್ ವಿ ಕಾಂಟ್ ಹೆಲ್ಪ್ ಇಟ್ ಬಟ್ ನವೀನ್ ಬನ್ನಿ ನವೀನ್ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಯಾಕೆಂದ್ರೆ ಒಳ್ಳೆ ಸ್ಪಿರಿಟು ರಿಯಲ್ ಒಂದು ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಅಲ್ಲಿ ತಗೊಂಡಿದ್ರಿ ನೀವು ನಾನು ನಿಮ್ಮನ್ನ ನೋಡಿದಾಗ ಅಷ್ಟೊಂದು ಎನರ್ಜಿ ಆಗಿ ಹೋಗಿ ಬರಲ್ಲ ಅಂತ ಅನ್ಕೊಂಡೆ ನಾನು ಬಟ್ ನೀವೇ ಆಕ್ಚುಲಿ ಹೇಳಿದಾಗ ಅವರೇ ವಿನ್ನರ್ ಅಲ್ವಾ ಬಿಕಾಸ್ ಜಾಹ್ನವಿ ಲಾಸ್ಟ್ ಮಿನಿಟ್ ಅಲ್ಲೇ ಅದೊಂದು ಕ್ಲಿಯರ್ ಆಯ್ತು ಅದೇ ಲಾಸ್ಟ್ ಪ್ಯಾಕೆಟ್ ಜಾಹ್ನವಿ ಬನ್ನಿಮ್ಮ ಬಾ ಸೊ ನಿಮಗೆ ಇವರ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಅರ್ಥ ಆಯ್ತು ಸೊ ಯು ಹ್ಯಾವ್ ಡನ್
ಫ್ಯಾಂಟಾಸ್ಟಿಕ್ ಜಾಬ್, ಬಟ್ ನಿನಗೆ ಅವ್ರ ಮೇಲೆ ತುಂಬಾ ಪ್ರೀತಿ ಅಮ್ಮ. ಹ್ಯಾಪಿ? ಎಸ್ ಎಸ್. ಹ್ಯಾಪಿ ನವೀನ್? ಹ್ಯಾಪಿ ಫಾರ್ ನವೀನ್. ಹ್ಯಾಪಿ ಫಾರ್ ನವೀನ್. ಓಕೆ, ದಟ್ಸ್ ಅ ಸ್ಪಿರಿಟ್. ಎಂಡೂರಾ ಕಿಚನ್ ಅಪ್ಲೈನ್ಸಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಗಿಫ್ಟ್ ಒಂದು, ಇದು ನಿಮಗೆ ಒಂದು ಫೋಟೋಗ್ರಾಫ್. ಥ್ಯಾಂಕ್ ಯು. ಆ ಚಾಲೆಂಜ್ ಅನ್ನ ಪಾಸಿಟಿವ್ ಆಗಿ ತೆಗೆದು ವಿನ್ ಮಾಡೋವ್ರೆ ರಿಯಲ್ ವಿನ್ನರ್. ಸೊ ಯು ಆರ್ ದ ರಿಯಲ್ ವಿನ್ನರ್ ನವೀನ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಈ ಒಂದು ಟಾಸ್ಕ್ಗೋಸ್ಕರನೇ ಪ್ಲಾನ್ ಮಾಡಿ ಸಣ್ಣದಾಗಿ ಬಂದಿದ್ದೀವಿ ಅಲ್ವಾ? ಬಾ. ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಯಾರೋ ಹೇಳಿದ್ರು ಇಲ್ಲಿ. ನೀನೇ ಹೇಳಿದ್ದು? ಏನದು ಹೇಳು. ಶಶಿ ಅವ್ರಿಗೆ ಅಂತ ಸರ್ಪ್ರೈಸ್ ಆಗಿ ತಂದಿದ್ದೀನಿ, ಅದು ಅವ್ರು ಗೆಸ್ ಮಾಡ್ಬೇಕು. ಮಾಡಬಾರ್ದು. ಅದರಲ್ಲಿ ಏನಿದೆ ಅಂತ ಗೆಸ್ ಮಾಡಿ. ಇದರಲ್ಲಿ ನೋಡಿದಾಗ ಏನಾದ್ರೂ ಪ್ಯೂ ಸಿಗತ್ತಾ? ಲವ್ ಲೆಟರ್ ಇರ್ಬೋದು. ಇಲ್ಲ ಇಲ್ಲಪ್ಪ, ಅದೆಲ್ಲ ಕೊಡಲ್ಲ. ಮೆಸೇಜೇ ಮಾಡ್ಬಿಡ್ತಾರೆ ಸುಮ್ನೆ ಟೈಮ್ ಅದೆಲ್ಲ ಅಪ್ಡೇಟ್ ಮಾಡಲ್ಲ ನಾವು. ತಲೆ ಮೇಲೆ ಒಂದು ಪುಕ್ಕ ಇಡೋದು ಇರ್ಬೋದು. ಮೊದಲೇ ಇಟ್ಟಿದ್ದೀನಿ, ಟೋಪಿ ಹಾಕಿದ್ದೀನಿ. ಹಾಕಿದ್ದೀನಿ ಮತ್ತೆ ಗೊತ್ತಾಗ್ತಾ ಇಲ್ಲ ಮೇಡಮ್, ತುಂಬಾ ಕ್ಯೂರಿಯಸ್. ಅದಲ್ಲಿ ಗಾಂಧಿ ತಾತ ಇರ್ತಾರೆ. ಗಾಂಧಿ ತಾತ ಇರ್ತಾರೆ. ದುಡ್ಡು ಇರ್ಬೇಕು. 1000 ರೂಪಾಯಿ ನೋಟ್ ಅಂತ ಕಾಣಿಸ್ತಾ ಇಲ್ಲ. 1000 ರೂಪಾಯಿ ಆ ಸೈಜ್ ಇರಲ್ಲ. ಓಪನ್ ಮಾಡಿ ನೋಡಿ. ಅಷ್ಟೊಂದು ಎಷ್ಟೊಂದು ಸ್ವೆಟ್ ಆಗ್ತಿದ್ದಾರೆ ಬೇಯಾಕೆ ಸುಮ್ನೆ ಪಾಪ. 10 ರೂಪಾಯಿ. ಅದೇನೋ ಒಂದು ಸ್ಪೆಷಲ್ ಇದೆ ಇದರಲ್ಲಿ. ಏನೋ ಒಂದು ಸ್ಪೆಷಲ್ ಇದೆ, ಅದೇನು ಅಂತ ಕಂಡುಹಿಡಬೇಕು. ಅಷ್ಟೊಂದು ಬರೀ ಟಾಸ್ಕ್. ಎಷ್ಟೊಂದು ಇದು ಬಾಸ್ಕಿ ಬೆಲ್ಲ ಅಕ್ಕಿ ಎಲ್ಲ ಮಾಡಿದ್ರು ಅವರು. ಒಂದು 10 ರೂಪಾಯಿ ಅಷ್ಟೇನಾ? ಅಲ್ಲ, ಅದ್ರಲ್ಲಿ ಏನೋ ಸ್ಪೆಷಲ್ ಇದೆ. ಸ್ಪೆಷಲ್ ಇದೆ ಇದರಲ್ಲಿ. ಅದು ನೀವು ಹೇಳಿ ಏನೋ ಅಂತ ಹೇಳಿ ಸ್ವಲ್ಪ. ಏನು ಸ್ಪೆಷಲ್ ಇದರಲ್ಲಿ? ಗೊತ್ತಾಗ್ತಾ ಇಲ್ಲ ಮೇಡಮ್. ಏನು ಅಂತ? ನನ್ನ ಡೇಟ್ ಆಫ್ ಬರ್ತಿದೆ ಮೇಡಮ್ ಇದರಲ್ಲಿ, ಸೀರಿಯಲ್ ನಂಬರ್. ಯೂಶಲಾಗಿ ಕ್ಲಿನಿಕ್ಗೆ ಹೋಗ್ತಿರ್ತೀನಿ, ಲಾಸ್ಟ್ ಅಲ್ಲಿ ದುಡ್ಡು ಇಳ್ಸದ್ ನಾನೇ. ಸೊ 10 ರೂಪಾಯಿ ಒಂದ್ಸಲಿ ಹಾಗೆ ನೋಡ್ದೆ, ಎತ್ತಿಟ್ಟಿದ್ದೆ. ಸೊ ವ್ಯಾಲೆಂಟೈನ್ಸ್ ಡೇ ಬರ್ತಿತ್ತಲ್ಲ, ಕೊಡೋಣ ಅಂತ ಎತ್ತಿಟ್ಟಿದ್ದೆ. ಈಗ ಒಂದು ಪ್ಲಾಟ್ಫಾರ್ಮ್ ಸಿಕ್ತು, ಕೊಡೋಣ ಅಂತ ಕೊಟ್ಟೆ. ಸರ್ಪ್ರೈಸ್ ಆಗಿದೆ. ವೆರಿ ಗುಡ್, ವೆರಿ ಥ್ಯಾಂಕ್ ಯು ನಯ್ಯ, ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಸೊ ವಿನ್ನರ್ಸ್, ಯು ಆರ್ ದ ವಿನ್ನರ್ಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಗಿಫ್ಟ್ ಕೊಡ್ತೀನಿ ನಿಮಗೆ. ಸೊ ದಿಸ್ ಇಸ್ ಫ್ರಮ್ ಎಂಡೂರಾ ಕಿಚನ್ ಅಪ್ಲೈನ್ಸಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂಡ್ ದಿಸ್ ಇಸ್ ಓಕೆ. ಥ್ಯಾಂಕ್ ಯು. ಸೊ ಇವತ್ತು ಕ್ರೇಸಿ ಕಪಲ್ ಹ್ಯಾಪಿ ಆಗಿ ಮುಗಿದೋಯ್ತು. ಒಳ್ಳೊಳ್ಳೆ ಕ್ರೇಸಿ ಗಿಫ್ಟ್ಗಳು ಸಿಕ್ತು. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ನೋಡೋಣ. ಅಷ್ಟವರೆಗೂ ಕ್ರೇಜಿ ಕಪಲ್ ಟನ್ 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 ಕ್ರೇಜಿ ಕಪಲ್.